ಇಂದಿನ ಹೈ ವೋಲ್ಟೇಜ್ ಪಂದ್ಯ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಬೆಳ್ಳಂಬೆಳಗ್ಗೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಯಾರ್ಯಾರೆಲ್ಲ ಬಂದಿದ್ದಾರೆ, ಯಾರ್ಯಾರೆಲ್ಲ ಹೋಗಿದ್ದಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನಮ್ಮ ಆರ್ ಸಿ ಬಿ ತಂಡ ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆಲ್ಲಲೇಬೇಕಾದರೆ ಈ ಒಂದು ಪ್ಲೇಯಿಂಗ್ ಲೆವೆನ್ನ ಇಟ್ಕೊಂಡು ಹೋಗಬೇಕು. ಆಗ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಬಹುದು, ಇಲ್ಲ ಅಂದರೆ ಸೋಲು ಖಚಿತ ಬರೆದಿಟ್ಕೊಂಬಿಡಿ. ನಮ್ಮ ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಇಬ್ಬರು ವೇಸ್ಟ್ ಆಟಗಾರರು ಇದ್ದಾರೆ, ಅವರನ್ನು ಕಿತ್ತು ಬಿಸಾಕಿ ಈ ಆಟಗಾರರನ್ನು ನಾವು ಕರೆಸಲೇಬೇಕು. ಫಸ್ಟ್ ಚೇಂಜು ಆಗಲೇಬೇಕು, ಅದು ಟಾಪ್ಲಿ ಅವರ ಜಾಗದಲ್ಲಿ ವಿಲ್ ಜ್ಯಾಕ್ಸ್ ಅವರು ಬರಲೇಬೇಕು. ವಿಲ್ ಜ್ಯಾಕ್ಸ್ ಅವರು ಬಂದರೆ ಓಪನಿಂಗಲ್ಲಿ ಬದಲಾವಣೆ ಆಗುತ್ತೆ, ಆದರೂ ಪರವಾಗಿಲ್ಲ, ನಮ್ಮ ತಂಡ ಸ್ಟ್ರಾಂಗ್ ಆಗಿರುತ್ತೆ. ಸೆಕೆಂಡ್ ಚೇಂಜ್ ಯಾವುದಪ್ಪ ಮಾಡಬೇಕು ಅಂದರೆ ಮಯಾಂಕ್ ಡಗರ್ ಅವರ ಜಾಗದಲ್ಲಿ ವೈಶಾಖ್ ವಿಜಯ್ ಕುಮಾರ್ನ ತರಲೇಬೇಕು. ಮ್ಯಾಕ್ಸ್ವೆಲ್ಲು ಬೌಲಿಂಗ್ ಮಾಡ್ತಾರೆ, ಜ್ಯಾಕ್ಸ್ ಕೂಡ ಬೌಲಿಂಗ್ ಮಾಡ್ತಾರೆ ಅಂದರೆ ಮಯಾಂಕ್ ಡಗರ್ನ ಇಟ್ಕೊಂಡು ಏನು ಮಾಡ್ತೀರಾ, ಫೋರ್ ಓವರ್ಸ್ ಕೂಡ ಕಂಪ್ಲೀಟ್ ಮಾಡೋದಿಲ್ಲ. ಅವ್ರ ಜಾಗದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಬಂದರೆ ನಮ್ಮ ಆರ್ ಸಿ ಬಿ ತಂಡ ಬಲಿಷ್ಠ ತಂಡವಾಗಿ ಕಾಣಿಸುತ್ತೆ. ಮಯಾಂಕ್ ಡಗರ್ ಜಾಗದಲ್ಲಿ ವೈಶಾಖ್ ಬರಬೇಕು, ಟಾಪ್ಲಿ ಜಾಗದಲ್ಲಿ ಜ್ಯಾಕ್ಸ್ ಬರಬೇಕು, ಆವಾಗ ನಮ್ಮ ಆರ್ ಸಿ ಬಿ ತಂಡ ಬಲಿಷ್ಠವಾಗಿರುತ್ತೆ. ಮೊದಲು ಬೌಲಿಂಗ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಪ್ಲೇಯಿಂಗ್ ಲೆವೆನು, ಅಕಸ್ಮಾತ್ ಮೊದಲು ಬ್ಯಾಟಿಂಗ್ ಆಡ್ತಿದ್ದೀರಾ ಅಂದರೆ ರಜತ್ ಪಟಿದಾರ್ ಜಾಗದಲ್ಲಿ ಮಹಿಪಾಲ್ ಲೋಮ್ರೋ ಕೂಡ ಕರೆಸ್ಬೋದು. ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನ ಕಮೆಂಟ್ ಮಾಡಿ. ಎರಡು ಬದಲಾವಣೆ ಬೇಕು.